ಓಕೆ, ದೇವೇಗೌಡರು ಪತ್ರ ಬರೆದಿದ್ರು, ಆ ಪತ್ರ ನನಗೆ ರೀಚ್ ಆಗಿತ್ತು, ಹಾಗಾಗಿ ಸಭೆ ಮಾಡಿ ಕೆಲವೊಂದು ಮಾರ್ಪಾಡುಗಳನ್ನು ಮಾಡ್ತಾ ಇದ್ದೀವಿ, ಎಲ್ಲವೂ ಅಲ್ಲ, ಸ್ವಲ್ಪ ಎಲ್ಲೆಲ್ಲಿ ತಪ್ಪುಗಳಾಗಿತ್ತು ಅದನ್ನು ತಿದ್ದುಪಡಿ ಮಾಡ್ತಾ ಇದ್ದೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಂತ ಕೇಳೋಣ. ಹೌದು, ಅಲ್ಲಿ ಹಲವಾರು ವಿಷಯಗಳ ಬಗ್ಗೆ ಮಾರ್ಪಾಡು ಮಾಡಿದ್ದೇವೆ, ಕೆಲವೆಲ್ಲ ಹಳೆಯದನ್ನೇ ಮುಂದುವರ್ಸೋದಕ್ಕೂ ಕೂಡ ತೀರ್ಮಾನ ಮಾಡಿದ್ದೇವೆ. ನಮ್ಮ ಮಾಜಿ ಪ್ರಧಾನಮಂತ್ರಿಗಳಂತ ದೇವೇಗೌಡರು ಏನು ಹಲವಾರು ವಿಷಯಗಳನ್ನು ಪತ್ರ ಪ್ರಸ್ತಾಪ ಮಾಡಿದ್ರು, ಅವೆಲ್ಲದರ ಬಗ್ಗೆ ಕ್ರಮಕ್ಕೆ ತೆಗೆದುಕೊಂಡು ಇವತ್ತು ಅವರಿಗೆ ಎಲ್ಲ ಮಾಹಿತಿಗಳನ್ನು ಇವತ್ತು ಆದೇಶದ ಎಲ್ಲ ಪ್ರತಿಗಳನ್ನು ಸಮೇತವಾಗಿ ಉತ್ತರವನ್ನು ಕೊಡ್ತೇವೆ. ಇದು ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದು. ಫೈನ್, ಅವರು ಅವ್ರವ್ರ ಸಮರ್ಥನೆ ಅವ್ರು ಮಾಡ್ಕೋತಾರೆ. ಈಗಲೂ ಕೂಡ ಅವರು ಅಯ್ಯೋ ಅದೇನೋ ಸ್ವಲ್ಪ ಅಷ್ಟೇ ಅಂತಂತಾರೆ, ಬಟ್ ಅದನ್ನು ಯೋಚನೆ ಮಾಡಿದಿದ್ರೆ ಮೊದಲೇ ಇಷ್ಟೊತ್ತಿಗಾಗಲೇ ವಿದ್ಯಾರ್ಥಿಗಳಿಗೆ ಬುಕ್ಸ್ ರೀಚ್ ಆಗ್ತಾ ಇತ್ತು. ಆಮೇಲೆ ಇನ್ನೊಂದೇನಂತಂದರೆ, ಪಠ್ಯಪುಸ್ತಕ ಪರಿಷ್ಕರಣೆನ ಇಷ್ಟು ಗೊಂದಲ ಮಾಡಿಕೊಂಡು ಇಷ್ಟು ಆರೋಪಗಳು ಬಂತಲ್ಲ, ಸರಿನಾ ಇದು? ಏನಪ್ಪ, ಕೆಲವೆಲ್ಲ ಹಳೆ, ಹೌದು, ಅಲ್ಲಿ ಹಲವಾರು ವಿಷಯಗಳ ಬಗ್ಗೆ ಮಾರ್ಪಾಡು ಮಾಡಿದ್ದೇವೆ, ಕೆಲವೆಲ್ಲ ಹಳೆಯದನ್ನೇ ಮುಂದುವರ್ಸೋದಕ್ಕೂ ಕೂಡ ತೀರ್ಮಾನ ಮಾಡಿದ್ದೇವೆ. ನಮ್ಮ ಮಾಜಿ ಪ್ರಧಾನಮಂತ್ರಿಗಳಂತ ದೇವೇಗೌಡರು ಏನು ಹಲವಾರು ವಿಷಯಗಳನ್ನು ಪತ್ರ ಪ್ರಸ್ತಾಪ ಮಾಡಿದ್ರು, ಅವೆಲ್ಲದರ ಬಗ್ಗೆ ಕ್ರಮಕ್ಕೆ ತೆಗೆದುಕೊಂಡು ಇವತ್ತು ಅವರಿಗೆ ಎಲ್ಲ ಮಾಹಿತಿಗಳನ್ನು ಇವತ್ತು ಆದೇಶದ ಎಲ್ಲ ಪ್ರತಿಗಳನ್ನು ಸಮೇತವಾಗಿ ಉತ್ತರವನ್ನು ಕೊಡ್ತೇವೆ. ಸಭೆ ಕರೆದು ಕೆಲವು ಮಾರ್ಪಾಡುಗಳನ್ನು ಮಾಡಿದ್ದೀವಿ, ಸಭೆಯಲ್ಲಿ ತಜ್ಞರು ಯಾವ ರೀತಿ ಹೇಳಿದ್ದಾರೆ ಅಂತ, ಮತ್ತು ಕೆಲವೊಂದು ತಪ್ಪು ಅಂತ ಅನಿಸಿದ ತಪ್ಪೇ, ಅದನ್ನು ಬದಲಾಯಿಸಲೇಬೇಕು. ಈಗ ಯಾವುದೋ ಒಂದು ಕೃತಿಯನ್ನು ಬರೆದವರ ಹೆಸರನ್ನ ನೀವು ಬೇರೆ ಹೆಸರು ಹಾಕ್ಬಿಟ್ರೆ, ಚಿ ಉದಯಶಂಕರ್ ಹಾಕೋ ಜಾಗದಲ್ಲಿ ಆರ್ ಎನ್ ಜೈಗೋಪಾಲ್ ಹಾಕ್ಬಿಟ್ರೆ ಸರಿನಾ? ಅಷ್ಟು ಸಣ್ಣ ಮಾತ್ರದ ಇದು ಗೊತ್ತಾಗಲ್ವಾ ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿಯವರಿಗೆ? ಅಷ್ಟು ಕಾಮನ್ ಸೆನ್ಸ್ ಇರಲ್ವಾ? ನೋಡ್ಬೇಕು ತಾನೆ, ಎಷ್ಟು ವರ್ಷದ ಎಷ್ಟು ನಾವೆಲ್ಲ ಓದ್ತಾ ಇದ್ದಾಗಿಂದಲೂ ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಅಂತಕ್ಕಂಥದ್ದನ್ನು ಓದ್ಕೊಂಬಂದಿದ್ದೀವಿ. ಈಗ ಏಕಾಏಕಿ ಅದನ್ನು ತೆಗೆದಾಕ್ಬಿಡ್ತೀವಿ ಅಂತಂದರೆ ಏನರ್ಥ? ಯೋಚನೆ ಮಾಡಬೇಕಲ್ವಾ, ಯಾಕೆ ತೆಗೆದ್ರಿ, ಅದಕ್ಕೊಂದು ರೀಸನ್ ಬೇಕಲ್ಲ, ಹೇಳಬೇಕಲ್ಲ ಸಮಿತಿಯವರು ಯಾಕೆ ತೆಗೆದ್ರಿ ಅಂತಕ್ಕಂಥದ್ರ ಬಗ್ಗೆ ಹೇಳಬೇಕಲ್ಲ. ಮತ್ತು ಸಿದ್ಧಗಂಗಾ ಮಠ ವಿಚಾರವಾಗಿ, ಆದಿಚುಂಚನಗಿರಿ ಮಠದ ವಿಚಾರವಾಗಿ ಏನೇನೋ ನೀವು ಕೆಲವು ಸಾಲುಗಳು ತೆಗೆದು ಕೆಲವು ಸಾಲುಗಳನ್ನು ಸೇರಿಸ್ಬಿಡ್ತೀವಿ ಅಂತಂದರೆ ಏನರ್ಥ? ಒಟ್ಟಲ್ಲಿ ಇದೇನು ಹೇಳ್ತಾರೆ, ಅನನುಭವಿಗಳು ಮಾಡಿರ್ತಕ್ಕಂಥ ಕೆಲಸ, ಆ ಕೆಲಸಕ್ಕೆ ಮಕ್ಕಳು ಬೆಲೆ ತೆರ್ತಾ ಇದ್ದಾರೆ, ಬಟ್ ಅದು ಸರಿಯಲ್ಲ. ಈಗಲಾದರೂ ಸರ್ಕಾರ ಎಚ್ಚೆತ್ಕೊಂಡು ಆಗಿರುವ ಎಲ್ಲ ಎಡವಟ್ಟುಗಳನ್ನು ಒಂದೇ ಸಾರ್ತಿಗೆ ಸರಿಪಡಿಸಿ, ಸರಿಪಡಿಸಿದ ಮೇಲೆ ಮತ್ತೆ ಪುಸ್ತಕ ಹೋದ ಮೇಲೆ ಮತ್ತೆ ವಿವಾದಗಳಾಗಬಾರ್ದು ಅಷ್ಟೇ.